ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಪ್ರತಿಧ್ವನಿಸ್ತಾ ಇದೆ ಹಿಂದಿನ ಮೈತ್ರಿ ಸರ್ಕಾರವನ್ನು ಪತನಗೊಳಿಸಿದ ಬಿಜೆಪಿಯ ಟೀಮ್ ಒಂದು ಮತ್ತೆ ಆಕ್ಟಿವ್ ಆಗಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿಸೋದಾಗಿ ಹೇಳಿ ನಾಲ್ಕು ದಿಕ್ಕುಗಳಿಂದಲೂ ಆಪರೇಷನ್ ಕಮಲ ಆರಂಭಿಸಿದೆ ಅಂತ ಮಂಡ್ಯ ಶಾಸಕ ಗಣಿಗಾರವಿ ಆರೋಪ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ಕೈ ಶಾಸಕರ ಮನೆಗೆ ಹೋಗುವ ಬಿಜೆಪಿ ನಾಯಕರ ತಂಡದಲ್ಲಿ ಯಡಿಯೂರಪ್ಪ ಅವರ ಮಾಜಿ ಪಿ ಎ ಸಂತೋಷ್ ಕೂಡ ಇದ್ದಾರೆ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡಲಾಗ್ತಾ ಇದೆ ಆಪರೇಷನ್ ಮಾಡ್ತಾ ಇರುವವರ ಕಾಲ್ ರೆಕಾರ್ಡ್ ವಿಡಿಯೋ ನಮ್ಮ ಬಳಿ ಇದ್ದು ಶೀಘ್ರ ಬಿಡುಗಡೆ ಮಾಡೋದಾಗಿ ರವಿ ಹೇಳಿದ್ದಾರೆ ಇದೇ ವೇಳೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಳಿಕ ಗಣಿಗ ರವಿ ಕೂಡ ಡಿ ಸಿ ಎಂ ಡಿ ಕೆ ಶಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎರಡೂವರೆ ವರ್ಷದ ಬಳಿಕ ಶಿವಕುಮಾರ್ ಸಿ ಎಂ ಆಗೋದು ಗ್ಯಾರಂಟಿ ಅಂತ ರವಿ ಹೇಳಿದ್ದಾರೆ ಒಬ್ಬ ಶಾಸಕರನ್ನ ಕರೆಯೋದು ಸ್ಪೀಕರ್ ಫೋನ್ ಹಾಕೋದು ಇನ್ನೊಬ್ಬರು ಕೇಳಿಸೋದು ಈ ರೀತಿ ಏನು ಓಡಾಡ್ತಾ ಇರೋ ಒಂದು ಗ್ಯಾಂಗ್ ನಮ್ಮ ಹತ್ರ ದಾಖಲೆ ಇದೆ ಶೀಘ್ರದಲ್ಲೇ ಅದನ್ನು ಬಹಿರಂಗಪಡಿಸ್ತೀವಿ ಈಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ನ ನಾಲ್ಕು ಶಾಸಕರನ್ನ ಅವರು ಭೇಟಿ ಮಾಡಿ ಮಾತಾಡಿದ್ದಾರೆ ಅದರಲ್ಲೂ ಒಬ್ಬ ಯಡಿಯೂರಪ್ಪನವರ ಪಿ ಆಗಿದ್ದ ಬಿ ಎ ಸಂತೋಷ್ ಅವನು ಮೂರ್ಖ ಹೋಗಿ ಜನತಾದಳಕ್ಕೆ ಹೋಗಿ ಸೋತ ಆದರೂ ಅವನು ಈ ಉಟ್ ಬುದ್ಧಿ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಂಗೆ ಬರೀ ಸರ್ಕಾರ ಬೀಳ್ಸ್ಬಿಡ್ತೀವಿ ಶಾಸಕರು ಖರೀದಿ ಮಾಡಿಬಿಡ್ತೀವಿ ಅಂತ ಓಡಾಡ್ತಾ ಇದ್ದಾನೆ ಅದು ನಮ್ಮ ಹೈಕಮಾಂಡ್ ವಿಚಾರ ಬಟ್ ಅವ್ರು ಎರಡೂವರೆ ವರ್ಷ ಆದಮೇಲೆ ಸಿ ಎಮ್ ಆಗೋದು ಗ್ಯಾರಂಟಿ ಅದರಲ್ಲಿ ಏನು ಎರಡು ಮಾತಿಲ್ಲ ಅವರು ಕೂಡ ಪಕ್ಷಕ್ಕೆ ತೊಡತಿದ್ದಾರೆ ಮತ್ತು ಇದರಲ್ಲಿ ಏನು ಯಾವುದು ಗೊಂದಲ ಇಲ್ಲ ಸುಮ್ಮನೆ ಅದು ಮೀಡಿಯಾದಲ್ಲಿ ವಿರೋಧ ಪಕ್ಷದ ಹಬ್ಬಿಸ್ತಾರದು ಅದು ಯಾವುದೇ ಅಗ್ರಿಮೆಂಟ್ ಅಗ್ರಿಮೆಂಟ್ ಯಾವುದು ಆ ಥರ ಇಲ್ಲ ಆಗಿಲ್ಲ ಹೈಕಮಾಂಡ್ ಅಲ್ಲಿ ಏನ್ ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯಾಧ್ಯಕ್ಷರಾಗಿದ್ರು ಮೊದಲ ಬಾರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕರ ಆಪರೇಷನ್ ಆರೋಪಕ್ಕೆ ಮಾಜಿ ಸಚಿವ ಅಶ್ವತ್ಥ ನಾರಾಯಣ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರವರೇ ಆಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಮೊದಲು ನಿಮ್ಮಲ್ಲಿರೋ ನೂರ ಮೂವತ್ತೈದು ಶಾಸಕರೆಲ್ಲ ಒಟ್ಟಿಗೆ ಹೋಗೋದನ್ನ ಕಲೀರಿ ನಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ನಾಯಕರ ಕಿವಿ ಹಿಂಡಿದ್ದಾರೆ ಅವರೇ ಆಪರೇಟ್ ಮಾಡ್ಕೊತಿದ್ದಾರೆ ಕಾಂಗ್ರೆಸ್ನವರೇ ಆಪರೇಟ್ ಮಾಡ್ಕೊತಿದ್ದಾರೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಬೇರೆ ಹಲವಾರು ತಂಡ ಇದಾವೆ ನಿಮ್ಗೆ ಗೊತ್ತಿದೆಯಲ್ಲ ಟನಲ್ಗೆನೇ ಎಷ್ಟು ಕಾಂಪಿಟೇಷನ್ ಇದೆ ಅವರವರಲ್ಲಿ ಪಿ ಡಬ್ಲ್ಯೂ ಡಿನ ಬಿಡಿ ನ ಯಾವುದು ಗಾಳಿನಲ್ಲಿರೋ ಟನಲ್ಗೆನೆ ಇಷ್ಟು ಬೇಡಿಕೆ ಇನ್ನೇನೋ ಕಾರ್ಯರೂಪಕ್ಕೆ ಬರುವಂತ ಟನಲ್ ಆಗಿದ್ರೆ ಸರಿ ಆಪರೇಷನ್ ಹಸ್ತ ನೋಡ್ತಾ ಇದೀವಿ ಬಿಜೆಪಿಯಲ್ಲಿರೋರು ಕಾಂಗ್ರೆಸ್ ಹೋಗ್ತಾ ಇದಾರೆ ಬಟ್ ಆಪರೇಷನ್ ಕಮಲ ಎಲ್ಲೂ ಕಾಣಿಸ್ತಿಲ್ಲ ನೋಡಿ ಆಪರೇಷನ್ ಕಮಲ ಆಪರೇಷನ್ ಹಸ್ತ ಇದು ಯಾವುದೂ ಕೂಡ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ತರುವಂಥದ್ದಲ್ಲ ಮತ್ತೆ ಮತ್ತೆ ಕೇಳಿ ಬರ್ತಾ ಇರೋದು ಐವತ್ತು ಕೋಟಿ ಐವತ್ತು ಕೋಟಿ ಕೋಟಿ ಕೋಟಿಗೆ ಬಿಕ್ರಿ ಆಗೋದು ಯಾರು ಬಿಕ್ರಿ ಆಗೋದು ದನ ಕರು ಕುರಿ ಮೇಕೆ ಅಲ್ಲ ಶಾಸಕರು ಹೌದು ಶಾಸಕರು ಬಿಕ್ರಿ ಆಗೋದು ಈ ವ್ಯವಸ್ಥೆಯಲ್ಲಿ ಅಂತ ಅದರ ಬಗ್ಗೆ ಅದು ಇದೆಯೋ ಇಲ್ಲವೋ ಮಾತನಾಡುವುದೇ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳೋದು ಗಣಿಗಾರವಿಯವರು ಅವ್ರ ಬಳಿ ಎಲ್ಲ ಇದ್ದರೆ ಆ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಇಲ್ಲ ಅಂದರೆ ಈ ಆರೋಪದಲ್ಲಿ ಹುರುಳು ಇದೆಯಾ ಇದು ಇದರಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇನ್ನೇನಾದರೂ ಬೇರೆ ವೈಫಲ್ಯಗಳನ್ನು ದಿಕ್ಕು ತಪ್ಪಿಸುವಂಥ ಏನಾದರೂ ಯೋಚನೆ ಯೋಜನೆ ಹುನ್ನಾರ ಇದೆಯಾ ಅಂತ ಅನುಮಾನ ಬರುತ್ತೆ ಎಲ್ಲರೂ ಮಾತಾಡುವವರೇ ಒಬ್ಬರ ಮೇಲೆ ಒಬ್ಬರು ಸಾಕ್ಷಿ ಪುರಾವೆಗಳು ಇವೆ ಅದನ್ನು ಬಚ್ಚಿಟ್ಕೊಂಡಿದ್ದೀವಿ ಸಮಯ ಬಂದಾಗ ಬಿಡ್ತೀವಿ ಮುಂದೊಂದು ದಿನ ಬಿಡ್ತೀವಿ ಅಂತ ಪ್ರತಿ ಸಂದರ್ಭದಲ್ಲಿ ಹೇಳಿದರೆ ಆಗ ಇದು ತೋಳ ಬಂತಲೇ ತೋಳ ಕಥೆ ಆಗ್ತಾ ಇದೆ ಅಂತ ನಿಮ್ಮ ಬಳಿ ಇದ್ರೂ ಕೂಡ ಜನ ನಂಬದೇ ಇರುವಂಥ ಸ್ಥಿತಿ ಇದೆ ಏನೋ ತಮಾಷೆಗೆ ಮಾತಾಡ್ತಾರೆ ಬೇರೆ ಯಾವುದೋ ವಿಷಯವನ್ನು ತಪ್ಪಿಸೋದಕ್ಕೋಸ್ಕರ ಮಾತಾಡ್ತಾರೆ ಅಥವಾ ನಮಗೂ ಒಂದು ಇಂಪಾರ್ಟೆನ್ಸ್ ಇರಲಿ ಈ ವ್ಯವಸ್ಥೆಯಲ್ಲಿ ಇಲ್ಲ ಅಂತಂದರೆ ಗಣಿಗಾರವಿ ಅಥವಾ ಶಿವಗಂಗಾ ಬಸವರಾಜ್ ಶಿವಗಂಗಾ ಯಾರು ಕೇಳ್ತಿದ್ದರು ಹೊಸ ಮೊದಲ ಬಾರಿ ನಾನು ಕೇಳಿ ಅವರೇನೋ ನಗಣ್ಯ ಅಂತ ನಾನು ಹೇಳ್ತಾ ಇಲ್ಲ ಮೊದಲ ಬಾರಿ ಆರು ಏಳು ಎಂಟು ಬಾರಿ ಶಾಸಕರಾಗಿರೋರು ಖಾಲಿ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಮಂತ್ರಿ ಆಗಬೇಕಿತ್ತು ಮಂತ್ರಿ ಆಗಿಲ್ಲ ಏನು ಕೆಲವರು ಮುಖ್ಯಮಂತ್ರಿ ಆಗಬೇಕಿತ್ತು ಮುಖ್ಯಮಂತ್ರಿ ಆಗಲಿಲ್ಲ ಏನೂ ಆಗಲಿಲ್ಲ ಅವರು ಸುಮ್ಮನೆ ಕೂತಿದ್ದಾರೆ ಇನ್ನು ಮೊದಲು ಬಾರಿ ವಿಧಾನಸೌಧ ಮೆಟ್ಟಲು ತುಳಿದಂಥವರಿಗೆ ಅವಕಾಶ ಸಿಗುತ್ತಾ ಅಂತ ಸೊ ಹಾಗಾಗಿ ನಾವು ಚರ್ಚಲ್ಲಿ ಇರೋಣ ಅಂತ ಹೇಳ್ತಾರಂತೆ ಈ ರೀತಿ ಸಂದೇಹ ಅನುಮಾನಗಳು ಆಗತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಸಾಕ್ಷಿ ಪುರಾವೆಗಳಿದ್ದರೆ ಮೊದಲು ಬಿಡುಗಡೆ ಮಾಡಿ ಅಥವಾ ಮಾತಾಡುವ ಸಂದರ್ಭದಲ್ಲಿ ಆದರೂ ಬಿಡುಗಡೆ ಮಾಡಿ ಅದಿಲ್ಲದೆ ಇದೆ ಅಂತಂದರೆ ಈ ಬುಟ್ಟಿಯಲ್ಲಿ ಹಾವಿದೆಯೋ ಅಥವಾ ಬರೇ ಬಳ್ಳಿಯೋ ಹಗ್ಗೋ ಇದೆಯೋ ಅನುಮಾನ ಬರುತ್ತೆ ಅಂತ ಇಟ್ಕೊಂಡು ಮಾತಾಡಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ